ಸೇವೆ ಪ್ರಯೋಗಗಳ ಘಟ್ಟಕ್ಕೆ ಪ್ರಯೋಗಗಳನ್ನು ಮಾಡಿ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ನೀಡೋದಕ್ಕೆ ಶ್ರೀ ಆರ್ ಎಸ್ ಪಾಟೀಲ್ ಹಾಗೂ ಶ್ರೀ ಜಿ ಎಸ್ ಹತ್ತಿಮತ್ತೂರು ಅವರು ಆಗಮಿಸ್ತಾ ಇದ್ದಾರೆ. ತಮ್ಮ ಪರವಾಗಿ ಈ ತಜ್ಞರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಮೊದಲಿಗೆ ಶ್ರೀ ಜಿ ಎಸ್ ಹತ್ತಿಮತ್ತೂರು ಅವರು ಪ್ರಯೋಗವನ್ನು ಮಾಡಿ ತೋರಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ನಾನು ಒಂದೊಂದು ವೃತ್ತಾಕಾರದ ಹಾಳಿಯನ್ನು ಕೊಡ್ತಾ ಇದ್ದೇನೆ. ನಾನು ಹೇಳೋರಿಗೆ ಬಿಚ್ಚಬೇಡಿ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನಿಮ್ಮ ಕೈಯಲ್ಲಿ ವೃತ್ತಾಕಾರದ ಒಂದು ಹಾಳೆ ಇದೆ. ಇದನ್ನು ನೀವು ಸಾವಕಾಶವಾಗಿ ಇದನ್ನು ಹಿಂಗೆ ಬಿಚ್ಚಿ. ಇದರಿಂದ ನಮಗೇನು ತಿಳಿದು ಬರ್ತದೆ ಅಂತ ಹೇಳಿದರೆ, ವೃತ್ತದ ವಿಸ್ತೀರ್ಣ ಆಯತದ ವಿಸ್ತೀರ್ಣಕ್ಕೆ ಸಮ ಅಂತ. ಅರ್ಥ ಆಯ್ತಾ? ಈಗ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆಯನ್ನು ನೋಡೋಣ. ಆಯತದ ಉದ್ದ ಯಾವುದಕ್ಕೆ ಸಮನಾಗಿರುತ್ತದೆ? ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಚಿಕ್ಕೋಡಿ ತಂಡ, ಆನಂತರ ಬಿದರೆ. ಚಿಕ್ಕೋಡಿ, ವೃತ್ತದ ಪರಿಧಿ. ವೃತ್ತದ ಪರಿಧಿ, ವೃತ್ತದ ಪೈ, ಪರಿಧಿ, 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 ಪರಿಧಿಗೆ. ಹಾಂ, ಬಿದರೆ ವೃತ್ತದ ಪರಿಧಿ. ಅದೇ ಉತ್ತರವಾ? ತಪ್ಪು ಉತ್ತರ. ತಪ್ಪಾಗಿದೆಯಂತೆ. ಸರಿಯಾದ ಉತ್ತರ ತಿಳ್ಕೊಳ್ಳೋಣ. ಪೈ ಆರ್. ಪೈ ಆರ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಆ ಪೈ ಆರ್ ಅಂದರೆ ಏನು ಅಂತ ಹೇಳಿ ಇಲ್ಲಿ ಗಮನಿಸಿ. ಇದು ವೃತ್ತಾಕಾರ ಇದೆ. ಇಲ್ಲೇ ನಾನು ಇದನ್ನು ಬಿಚ್ಚಿದಾಗ ಆಯ್ತ ಆಗ್ತದೆ. ಅಂದರೆ ಪರಿಧಿ ಅಂದರೆ ಇದೆಲ್ಲ 2π r. ಇಲ್ಲಿಂದ ಅರ್ಧ ಭಾಗ ಮತ್ತು ಇಲ್ಲಿಂದ ಅರ್ಧ ಭಾಗ ಇರುತ್ತೆ. ಅದನ್ನೇ ನಿಮ್ಮ ಕಡೆ ನಾನು ನೋಡಲಿಕ್ಕೆ ಕೊಟ್ಟಿದ್ದು, ವೀಕ್ಷಣೆ ಮಾಡಿ ಅಂತ. ಆವಾಗ ಇದು 5R ಮಾತ್ರ ಮೇಲಿರುತ್ತೆ, ಇದು 5R ಮಾತ್ರ ಮೇಲಿರುತ್ತೆ. ಇದು ಅಲ್ಲಿ ವೃತ್ತದ ತ್ರಿಜ್ಯ ಆಗಿರುತ್ತೆ. ಅದಕ್ಕೆ ವೃತ್ತದ ವಿಸ್ತೀರ್ಣ ಆಯತದ ವಿಸ್ತೀರ್ಣಕ್ಕೆ ಸಮ. ಉದ್ದ ಗುಂಡ್ಲೆ ಅಗಲ 5R × r, 5R² ಅಂತ ನಾವು ಇದನ್ನ ಪ್ರೂವ್ ಮಾಡ್ತೇವೆ. ತುಂಬ ಸಂತೋಷ, ಸೊಗಸಾದ ವಿವರಣೆ ಕೊಟ್ಟರೆ. ಧನ್ಯವಾದಗಳು ತಮಗೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡೋಣ. ಮೊದಲಿಗೆ ಚಿಕ್ಕೋಡಿ ತಂಡಕ್ಕೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ. ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ತಮಗೆ ಸ್ಮರಣಿಕೆಗಳು ಮತ್ತು ಪ್ರಮಾಣ ಪತ್ರವನ್ನು ಸಹ ಕೊಡ್ತಾ ಇದ್ದೇನೆ. ದಯವಿಟ್ಟು ಇವೆರಡನ್ನೂ ತಾವು ಸ್ವೀಕರಿಸಬೇಕು. ಪ್ರಮಾಣ ಪತ್ರ ಹಾಗೂ ಸ್ಮರಣಿಕೆ. ತಮಗೂ ಸಹ ಪ್ರಮಾಣ ಪತ್ರ ಹಾಗೂ ಸ್ಮರಣಿಕೆಯನ್ನು ಕೊಡ್ತಾ ಇದ್ದೇನೆ. ಮತ್ತೊಮ್ಮೆ ಅಭಿನಂದನೆಗಳು. ಬಿದರೆ ತಂಡದವರು 3, 2, 5 ಪುಸ್ತಕಗಳನ್ನು ತಾವು ಗಳಿಸಿದ್ದೀರಿ. ಸ್ವೀಕರಿಸಿ. ಅಭಿನಂದನೆಗಳು ತಮಗೆ. ವೀಕ್ಷಕರೇ, ಇದುವರೆಗೂ ಸಹ ತಾವು